ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 10 ದಿನಗಳಿಂದ ಮನೆಯಲ್ಲೇ ಇದ್ದು ಮುಷ್ಕರ ನಡೆಸುತ್ತಿದ್ದ ಆರೋಗ್ಯ ಇಲಾಖೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಶನಿವಾರ ಬಿಸಿ ರೋಡಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರವು ನೇಮಿಸಿದ ಸಮಿತಿಯ ವರದಿ ಹಾಗೂ ಬೇಡಿಕೆಗಳ ಈಡೇರಿಕೆಯ ಆದೇಶ ನೀಡದೇ ಇದ್ದುದರಿಂದ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಸಂಘವು ಭಾರತೀಯ ಮಜ್ದೂರ್ ಸಂಘದ ಸಹಯೋಗದೊಂದಿಗೆ ಸೆಪ್ಟೆಂಬರ್ 24 ರಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು ಬಂಟ್ವಾಳ ತಾಲೂಕಿನಲ್ಲಿ ವೈದ್ಯಾಧಿಕಾರಿಗಳು ಸೇರಿದಂತೆ ಒಟ್ಟು 120 ಮಂದಿ ಪಾಲ್ಗೊಂಡಿದ್ದಾರೆ. ಮುಂದೆ ಅಕ್ಟೋಬರ್ 6 ರವರೆಗೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದರು. ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸದಿದ್ದರೆ ಇನ್ನೂ ಹೆಚ್ಚಿನದಾಗಿ ನಾವು ಹೋರಾಟವನ್ನು ಖಂಡಿತ ಮುಂದುವರಿಸುತ್ತೇವೆ. ಇದು ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಎಲ್ಲ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಇವತ್ತು ಬೀದಿಗೆ ಇಳಿದಿದ್ದಾರೆ. ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿ ಬುಡ ಮಾಜಿ ಅಧ್ಯಕ್ಷ ಸದಾಶಿವ ಬಂಗೇರ ಮಾತನಾಡಿ, ರಾತ್ರಿ ಹಗಲು ದುಡಿಯುತ್ತಿರುವ ಆರೋಗ್ಯ ಸಿಬ್ಬಂದಿಯ ಬದುಕಿನಲ್ಲಿ ಸರ್ಕಾರ ಚಲ್ಲಾಟವಾಡುತ್ತಿದ್ದು ಶಾಸಕರು ಸಚಿವರು ಸಂಸದರು ವೇತನ ಹೆಚ್ಚಾಗಬೇಕಾದರೆ ಅರ್ಧ ಗಂಟೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಅವರು ನಿವೃತ್ತಿಯ ಬಳಿಕವೂ ಸಾವಿರಗಟ್ಟಲೆ ಸಂಬಳ ಪಡೆಯುತ್ತಾರೆ. ಆದರೆ ಬದುಕುವುದಕ್ಕಾಗಿ ವೇತನ ಕೇಳುತ್ತಿರುವ ಸಿಬ್ಬಂದಿಯ ಕುರಿತು ಸರ್ಕಾರದ ಧೋರಣೆ ಖಂಡನೀಯ ಎಂದು ಆರೋಪಿಸಿದರು. ಪಿಡಿ ಸೇರಿ ಅವನಿಗೆ ಸ್ಯಾಲರಿ ಜಾಸ್ತಿ ಮಾಡ್ತಾರೆ, ಅವನ ಸೌಲತ್ತನ್ನು ಜಾಸ್ತಿ ಮಾಡ್ತಾರೆ. ಆದರೆ ಅವನು ಕೊಡುದು 5 ವರ್ಷ ಸೇವೆ, 10 ಜನ ಸೇವೆ ಅಂತ ಹೇಳಿ ಅವರಿಗೆ ಬೇಕಾದಷ್ಟು 1 ಲಕ್ಷ 1.5 ಲಕ್ಷ 2 ಲಕ್ಷ ಸಂಬಳ ಮತ್ತೆ ಡಿಇ ಭತ್ತೆಯನ್ನು ಕೊಡ್ತಾರೆ. ಆದರೆ ಗುತ್ತಿಗೆ ರಾತ್ರಿ ಆಗಲಂತ ದುಡಿಯುವಂತ ಗುತ್ತಿಗೆ ನೌಕರರ ಸ್ಥಿತಿ ನೋಡಿದ್ರೆ ನಾವು ಇವತ್ತು ನಮಗೆ ಚಿಂತಾಜನಕ ಆಗಿದೆ. ನಾವು ಯಾವ ರೀತಿ ಅವರನ್ನು ಇದು ಮಾಡ್ತಾರೆ, ದುಡಿಸ್ತಾರೆ, ಅವರನ್ನು ಬೇಕಾದಷ್ಟು ಅವರಿಗೆ ಎಫರ್ಟ್ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಅವರಿಗೆ ಬೇಕಾದ ನ್ಯಾಯಯುತವಾದ ಒಂದು ಸೌಲತ್ತು ಸೌಕರ್ಯ ಅದಿಲ್ಲ. ಅದು ನಾವು ಚಿಂತೆ ಮಾಡುವಂತ ವಿಷಯ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ತಿದ್ದುಕೊಂಡು ನಾವು ಜನರಿಗೆ ಕೊಡುವ ಒಬ್ಬ ಗುತ್ತಿಗೆ ನೌಕರರಾಗಿರಬಹುದು ಅಥವಾ ಇತರ ನೌಕರರಾಗಿರಬಹುದು, ಅವನು ಕೊಡುವಂತ ಸೇವೆ ಯಾವ ರೀತಿ ಇದೆ, ಅವನು ಕೊಟ್ಟಂತ ಸೇವೆ ಏನು, ಆ ಸೇವೆಯಿಂದ ಸರ್ಕಾರ ಏನು ಮಾಡ್ತಾ ಇದೆ, ಆ ಸೇವೆಯಿಂದ ಜನರ ಆರೋಗ್ಯ ಹೇಗೆ ಕಾಪಾಡ್ತಾರೆ, ಅದನ್ನು ನಾವು ಗಮನ ಕೊಡಬೇಕು. ಈ ಗಮನವನ್ನು ಕೊಟ್ಟು ಈ ಗುತ್ತಿಗೆದಾರರ ಏನು ಅವರ ಬೇಡಿಕೆ ಉಂಟು, ಆ ಬೇಡಿಕೆಯನ್ನು ನೀವು ಈಡೇರಿಸಿದ್ರೆ ಏನಾಗ್ತದೆ? ನೀವು ಶಾಸಕರ ಬೇಡಿಕೆಯನ್ನು ಈಡೇರಿಸುವುದಿಲ್ವಾ, ಸಂಸದ ಸದಸ್ಯರ ಬೇಡಿಕೆಯನ್ನು ಈಡೇರಿಸುವುದಿಲ್ವಾ? ಹಾಗಾದ್ರೆ ಗುತ್ತಿಗೆ ನೌಕರರು ಏನು, ನಿಮಗೆ ಗುತ್ತಿಗೆದವರು ಏನು? ಗುತ್ತಿಗೆ ನೌಕರರು ಇದ್ರೆ ಈ ದೇಶದಲ್ಲಿ ರೈತರು ಮತ್ತು ಗುತ್ತಿಗೆ ನೌಕರರು ಸರ್ಕಾರಿ ನೌಕರರು ಅಥವಾ ಇನ್ನಿತರ ಕಾರ್ಮಿಕರು ಈ ದೇಶದ ಬೆನ್ನೆಲುಬು. ಎಂಎಲ್ಎಗಳಲ್ಲ, ಸಂಸದ ಸದಸ್ಯರಲ್ಲ, ಅವರು ಈ ದೇಶದ ಬೆನ್ನೆಲುಬುಗಳಲ್ಲ, ಬೆನ್ನೆಲುಬುಗಳು ನೌಕರರು. ಇನ್ನು ಸರ್ಕಾರದ ನೀತಿಯಿಂದಾಗಿ ತಮಗಾಗಿರುವ ತೊಂದರೆಗಳ ಕುರಿತು ಗುತ್ತಿಗೆ ಸಿಬ್ಬಂದಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನೋಟಿಸ್ ಎಲ್ಲ ಬರುತ್ತೆ, ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ರಿಗೂ ಇದು ಗಾಡಿ ಫೆಸಿಲಿಟಿ ಮಾಡ್ಬೇಕಂತಿತ್ತು, ಎಲ್ಲ ಪರ್ಮನೆಂಟ್ ನವರಿಗೆ ಗಾಡಿ ಫೆಸಿಲಿಟಿ ಇತ್ತು, ಆದ್ರೆ ನಮ್ಗೆ ಇಲ್ಲ. ನಮ್ಗೆ 4 ದಿನ ಮನೇಲಿ ಕೂತೋದಕ್ಕೆ ಕಾಲ್ ಬನ್ನಿ ಡ್ಯೂಟಿಗೆ ಜಾಯಿನ್ ಆಗಿಂತ. ನಮ್ಗೂ ನಮ್ಮನೇಲಿ ಯಾರು ಕೆಲ್ಸಕ್ಕೆ ಹೋಗೋದಿದ್ರೆ ಅಗ್ರಿಕಲ್ಚರ್ ಇರುದು, ಆದ್ರೂ ತುಂಬಾ ಕಷ್ಟಪಟ್ಟು ನಮ್ಮ ಮನೆಯವರು ನಮ್ಮನ್ನು ಮೆಲ್ಕಡ್ ತನಕ ಬಿಟ್ಟು. ನಮ್ಗೆ ಬಸ್ ಗವರ್ಮೆಂಟ್ ಬಸ್ ಇಲ್ಲ, ಪ್ರೈವೇಟ್ ಬಸ್ ಇರ್ಲೇ ಇಲ್ಲ, ಗವರ್ಮೆಂಟ್ ಬಸ್ ಮಾಡಿದ್ರು ಫೆಸಿಲಿಟಿ. ನಮ್ಗೆ ಮೆಲ್ಕಡಿಂದ ಬಸ್ ಸಿಕ್ತಿದ್ದದು, ಆದ್ರೂ ನಮ್ಗೆ ಯಾವ ಪೇಮೆಂಟ್ ಕೂಡ ಕೊಡ್ಲಿಲ್ಲ. ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಅಷ್ಟು ಖರ್ಚು ಮಾಡಿಕೊಂಡು ಬಂದದ್ದೇ ಒಂದು 10,000 ಸಂಬಳದಲ್ಲಿ 5,000 ಬಸ್ಸಿಗೆ ಹೋಗಿದೆ ಆ ಟೈಮ್ ಅಲ್ಲಿ. ಗುತ್ತಿಗೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಕುಮಾರ್, ಕಾರ್ಯದರ್ಶಿ ವಿಶ್ವನಾಥ್ ಅವರು ನೇತೃತ್ವ ವಹಿಸಿದ್ದರು. ಪ್ರಮುಖರಾದ ಶಿಲ್ಪಾ ಬಿರಾವ್, ಡಾಕ್ಟರ್ ಹೇಮಾ ಪ್ರಭಾ, ಡೇವಿಡ್ ಡಿಸೋಜಾ ಮತ್ತಿತರರು ಹಾಜರಿದ್ದರು. ಬಳಿಕ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರ ಮೂಲಕ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಮನವಿ ನೀಡಲಾಯಿತು.